ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಕೆಪಿಎಫ್ ನೋಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ನಾನು ಇವತ್ತು ವೃಷಭ ಲಗ್ನದ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರು ವೃಷಭ ಲಗ್ನದಲ್ಲಿ ಹುಟ್ಟಿದಾರೋ ಅವರೆಲ್ಲ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಈ ರಾಶಿ ಅಧಿಪತಿ ಬಂದು ಶುಕ್ರ. ಈ ರಾಶಿ ಬಂದು ಮತ್ತೆ ಸ್ಥಿರ ಲಗ್ನ, ಮತ್ತೆ ಇಲ್ಲಿ ಇಲ್ಲಿ ಯಾರು ಹುಟ್ಟಿರ್ತಾರೆ, ಈ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ, ಅವ್ರ ಒಂದು ಸ್ಥಿರ ಬುದ್ಧಿ ಇರುತ್ತೆ, ಸ್ಥಿರ ಮನಸ್ಸಿರುತ್ತೆ. ಆಯ್ತಾ, ಏನಾರ ಒಂದು ಯೋಚನೆ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಯಾವ್ದೇ ತರ ಚಂಚಲ ಬುದ್ಧಿ ಇರಲ್ಲ ಇವರಿಗೆ. ಮತ್ತೆ ಇವರಿಗೆ ಸ್ವಲ್ಪ ಅಪಾರ ತಾಳ್ಮೆ ಇರುತ್ತೆ. ಅಪಾರ ಅಂದ್ರೆ ಅಪಾರ ತಾಳ್ಮೆ ಇರುತ್ತೆ, ಒಳ್ಳೆ ಸಹನೆ ಇರುತ್ತೆ. ಆದ್ರೆ ಯಾರ್ಯಾರು ಇವ್ರಿಗೆ ಏನಾರು ಯಾರಾದ್ರೂ ಕೆರಳಿಸ್ಬಿಟ್ರೆ ಮಾಡ್ತಾ ಒಳ್ಳೆ ಗೂಳಿ ನುಗ್ದ ನುಗ್ಗಿ ಅವ್ರನ್ನ ಸುಮ್ಮನೆಂತೂ ಬಿಡೋದಿಲ್ಲ. ಸಿಕ್ಕಾಬಿಟ್ಟೆ ಕೆರಳಿದರೆ ಗೂಳಿ ತರ ಇವರು. ಅದೇ ಸ್ವಲ್ಪ ದೃಢ ಮನಸ್ಸು ಜಾಸ್ತಿ ಇವರಿಗೆ. ಮತ್ತೆ ಇವ್ರ ಸಂಪ್ರದಾಯ ಜಾಸ್ತಿ ಫಾಲೋ ಮಾಡ್ತಾರೆ. ಆಯ್ತು, ಇವ್ರ ಆಚರಣೆಗಳು ಏನಿರ್ಬೋದು, ಇವ್ರ ಸಂಪ್ರದಾಯ, ಇವರು ಹುಟ್ಟಿರೋ ಮನೆತನದಲ್ಲಿ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಪಾಲನೆ ಮಾಡ್ತಾರೆ. ಮತ್ತೆ ಯಾವಾಗಲೂ ಸದಾ ಮುಖದಲ್ಲಿ ಇರ್ತಾರೆ, ಸದಾ ನಗುಮುಖ, ಯಾವಾಗಲೂ ಸದಾ ನಗುಮುಖದಿಂದ ಕೂಡಿರ್ತಾರೆ ಇವರಂತೂ. ಮತ್ತೆ ಅದರಲ್ಲಿ ಏನಾರು ಈ ಲಗ್ನದಲ್ಲಿ ಏನಾದ್ರು ಹುಡುಗಿಯರು ಹುಟ್ಟಿದ್ರೆ, ಈ ಲಗ್ನದಲ್ಲಿ ಹುಡುಗಿರಿಗೆ ಆಭರಣಗಳು ಅಂದ್ರೆ ತುಂಬಾ ಇಷ್ಟ, ಒಡವೆಗಳಂದ್ರೆ ತುಂಬಾ ಇಷ್ಟ. ಮತ್ತೆ ಒಳ್ಳೆ ಹೊಸ ಹೊಸ ಬಟ್ಟೆ, ಸೀರೆ ಆಗಿರ್ಬೋದು, ಹೊಸ ಡ್ರೆಸ್ ಆಗಿರ್ಬೋದು, ಶೃಂಗಾರ ಮಾಡ್ಕೊಳ್ಳೋದಾಗಿರ್ಬೋದು, ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರ ಮುಂದೆ ಅನ್ನೋದು, ಈ ತರ ಅವರು ಗುಣಲಕ್ಷಣಗಳು ಇರುತ್ತೆ. ಮತ್ತೆ ಇವರಿಗೆ ಸ್ವಲ್ಪ ಸಂಗೀತದ ಮೇಲೆ ತುಂಬಾ ಇಷ್ಟ, ಮ್ಯೂಸಿಕ್, ಮತ್ತೆ ಕಲೆ, ಮತ್ತೆ ಸಿನಿಮಾ ರಂಗ, ಮತ್ತೆ ಸಿನಿಮಾ ನೋಡೋದಾಗಿರ್ಬೋದು. ಆಯ್ತಾ, ಈ ತರ ಎಲ್ಲದ್ರಲ್ಲಿ ತುಂಬಾ ಆಸಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಇವರಿಗೆ ಹಣ ಸಂಗ್ರಹ ಶಕ್ತಿ ತುಂಬಾ ಜಾಸ್ತಿನೇ ಇರುತ್ತೆ. ಏನಾರು ದುಡ್ಡನ್ನ ಸುಮ್ ಸುಮ್ನೆ ಎಲ್ಲ ಖರ್ಚು ಮಾಡೋದಿಲ್ಲ, ತುಂಬಾ ಉಳಿಸ್ಕೊಂತಾರೆ. ಮತ್ತೆ ಇವರಿಗೆ ಇವ್ರ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಸಂತೋಷವಾಗಿರ್ತಾರೆ ಇವರು. ಮತ್ತೆ ಇವರಿಗೆ ಒಳ್ಳೆ ಪತಿ, ಇವರು ಒಳ್ಳೆ ಪತಿ ಅಥವಾ ಪತ್ನಿ ಆಗಿರ್ತಾರೆ. ಇವ್ರು ಯಾರು ಮದುವೆ ಆದ್ರೂ ಒಳ್ಳೆ ಪತಿ ಅಥವಾ ಪತ್ನಿಯಾಗಿ ಅವ್ರ ಜೊತೆ ಚೆನ್ನಾಗಿ ಕೂಡ್ಕೊಂಡಿರ್ತಾರೆ. ಮತ್ತೆ ಇವರು ಸ್ವಲ್ಪ ಐಷಾರಾಮಿ ಜೀವನದಲ್ಲಿ ಸದಾ ಇರಬೇಕು ಅನ್ನೋದೊಂದು ಇವ್ರಿಗೆ ಮೈಂಡ್ ಅಲ್ಲಿ ಇರುತ್ತೆ. ಹೊಸ ಕಾರ್ ತಗೊಬೇಕು, ಇಲ್ಲ ಹೊಸ ಬೈಕ್ ತಗೊಬೇಕು, ಹೊಸ ಏನಾದ್ರು ಹೊಸ ಬಟ್ಟೆ ತಗೊಬೇಕು, ಈ ತರ ಏನಾದ್ರು ಒಂದು ಐಷಾರಾಮಿ ಜೀವನ, ಇವರಿಗೆ ಹೊಸ ಬಂಗ್ಲೆ ತಗೊಬೇಕು, ಈ ತರ ಇವರಿಗೆ ಮೈಂಡ್ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾದ್ರು ಶ್ರಮ ಪಡ್ತಾ ಇರ್ತಾರೆ ಇವರು. ಮತ್ತೆ ಇವರು ತಮ್ಮನ್ನು ಮೆಚ್ಚಿಸ್ಕೊಳ್ಳೋಕೋಸ್ಕರ ಏನಾದ್ರು ಮಾಡ್ತಾನೆ ಇರ್ತಾರೆ. ಇವತ್ತು ಎಲ್ಲಾರು ಇವ್ರನ್ನ ತುಂಬಾ ಇಷ್ಟಪಡಬೇಕು, ಆತರ ಏನಾರು ಎಲ್ಲಾರು ಮೆಚ್ಕೊಳ್ಳತ್ತಾರೆ, ಇವ್ರು ಏನಾರು ಮಾಡ್ತಾ ಇರ್ತಾರೆ. ಇವರು ಎನಿ ಟೈಮು ನಕ್ಸದೆ ಆಗಿರ್ಬೋದು, ಯಾರನ್ನಾರು ಇದರಲ್ಲಿ ಒಂದೇ ಒಂದು ಗುಣ ಏನಪ್ಪ ಇವ್ರದಲ್ಲಿ ಬ್ಯಾಡ್ ಕಾಂಬಿನೇಷನ್ ಅಂದ್ರೆ, ಇವರು ಸ್ವಲ್ಪ ಯಾರನ್ನಾರು ಇನ್ನೊಬ್ಬರನ್ನ ಇದ್ ಮಾಡ್ಬಿಡ್ತಾರೆ, ಅವ್ರನ್ನ ಟೀಕೆ ಮಾಡೋದು, ಮಾವು ಊಟ ಅಲ್ಲಿಂದ ಬೇರೆಯವ್ರಿಗೆಲ್ಲ ನಕ್ಸೋದು, ಈ ತರ ಮಾಡೋದ್ರಿಂದ ಬೇರೆ ಸ್ವಲ್ಪ ಆ ಮನಸ್ಸಿಗೆ ಸ್ವಲ್ಪ ನೋವಾಗ್ಬೋದು ಅಷ್ಟೇ ಬೇರೆಯವ್ರ ಮನಸ್ಸಿಗೆ. ಅದ್ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿರ್ತಾರೆ. ಮತ್ತೆ ಇವರು ಬಂದಿ ತುಂಬಾ ಅತಿ ಹೆಚ್ಚು ಜನರ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಎಲ್ಲರ ಜೊತೆಗೂ ಬೇರಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಈ ತರ ಕ್ಯಾರೆಕ್ಟರ್ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ, ಯಾರ ತಕ್ಕೂ ಮಾತಾಡೋದಿಲ್ಲ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಹೀಗೆ. ಮತ್ತೆ ಇವರು ಏನಾರು ವ್ಯಾಪಾರ ವ್ಯವಹಾರಗಳು ಹೊರಗಡೆ ಹೋಗಿ ಎಲ್ಲೂ ಮಾಡೋದಿಲ್ಲ, ಇವರು ಇರೋ ಜಾಗದಲ್ಲಿ ಏನಾರು ಹುಡುಕ್ತಿರ್ತಾರೆ, ಇರೋ ಜಾಗದಲ್ಲಿ ಏನಾರು ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಿರ್ತಾರೆ. ಇರೋ ಜಾಗದಲ್ಲೇ ಏನಾದ್ರು ಒಂದು ವ್ಯಾಪಾರ ಮಾಡೋಣ, ಏನಾದ್ರು ಇದಿರೋಣ, ಇಲ್ಲಿ ಬಿಟ್ಟು ಬೇರೆ ಎಲ್ಲ ಹೋಗೋದು ಬೇಡ, ಇಲ್ಲಿ ಏನಾದ್ರು ಉದ್ಯೋಗ ನೋಡ್ಕೊಂಡು ಇಲ್ಲಿ ಏನಾದ್ರು ಕೆಲಸ ಮಾಡೋಣ, ಈ ತರ ಇರುತ್ತೆ. ಮತ್ತೆ ಇವರು ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಏಜ್ ಆದಂಗೆ ಒಂದು 30+ ಆದ್ಮೇಲೆ ಬೇಕಾದ್ರೆ ಇವರು ರಾಜಕೀಯಕ್ಕೆ ಬೇಕಾದ್ರೆ ಇಳಿಬಹುದು. ರಾಜಕೀಯಕ್ಕೆ ಇಳಿದ್ರೆ ಇವರು ಒಳ್ಳೆ ನಾಯಕ ಆಗ್ತಾರೆ, ಒಳ್ಳೆ ಲೀಡರ್ ಆಗ್ತಾರೆ, ಒಳ್ಳೆ ಎಂ ಪಿ MLA ಈ ತರ ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗ್ಬೋದು ಇವ್ರು ಬೇಕಾರೆ. ಆಲ್ಮೋಸ್ಟ್ ವೃಷಭ ಲಗ್ನದಲ್ಲಿ ಹುಟ್ಟಿರೋ ಸುಮಾರು ಜನ ರಾಜಕೀಯ ವ್ಯಕ್ತಿಗಳು ಆಗಿರ್ತಾರೆ, ಯಾಕಂದ್ರೆ ದಶಮಾಧಿಪತಿ ಶನಿ ಬಂದಿರ್ತಾನೆ. ಅದಕ್ಕೋಸ್ಕರ ಇವ್ರಿಗೆ ಇಂಥ ಜಾಗದಲ್ಲೆಲ್ಲ ಮಾಡೋದು ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಂಕ್ಗಳಲ್ಲಿ ಮತ್ತೆ ಫೈನಾನ್ಸ್ ಎಲ್ಲೆಲ್ಲೇನಿದೆ ಇಂಥ ಜಾಗಗಳಲ್ಲೆಲ್ಲ ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ. ಇದು ಇವ್ರು ಯಾವಾಗಲೂ ಎಲ್ಲರ ಜೊತೆ ಇವ್ನು ಚೆನ್ನಾಗಿ ಮಾತಾಡೋದು, ನಕ್ಸೋದು, ಈ ತರ ಕ್ಯಾರೆಕ್ಟರ್ ಜಾಸ್ತಿ. ಇವ್ರ ಜೊತೆಗೆ ಯಾರು ಇದ್ರೆ ಇವ್ರ ಜೊತೆಗೆ ಇರ್ಬೇಕಪ್ಪ ಅಂತ ಅನ್ಸುತ್ತೆ. ನೋಡಕ್ಕೆ ಒಳ್ಳೆ ಸುಂದರವಾಗಿ ಚೆನ್ನಾಗಿರ್ತಾರೆ, ಒಂದು ಹುಡುಗಿ ಆಗಿದ್ರೆ ಇನ್ನು ತುಂಬಾ ಸುಂದರವಾಗಿ ಬ್ಯೂಟಿಫುಲ್ ಆಗಿರ್ತಾರೆ, ಹುಡುಗರಾಗಿದ್ರೆ ಒಳ್ಳೆ ಹ್ಯಾಂಡ್ಸಮ್ ಆಗಿರ್ತಾರೆ. ಮತ್ತೆ ಅವ್ರನ್ನ ನೋಡಿಸಿದ್ರೆ ಅವ್ರ ಜೊತೆ ತಿರುಗಾಡ್ಬೇಕು, ಅವ್ರ ಜೊತೆ ಇರ್ಬೇಕು ಅಂತ ಅನ್ಸುತ್ತೆ, ಭಾವನೆ ಬರುತ್ತೆ. ಈ ತರ ತುಂಬಾ ಚೆನ್ನಾಗಿರ್ತಾರೆ ವೃಷಭ ಲಗ್ನದವ್ರು ನೋಡಕ್ಕೂ, ತುಂಬಾ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿರೋದು, ತುಂಬಾ ಚೆನ್ನಾಗಿರುತ್ತೆ. ಈ ತರ ವೃಷಭ ಲಗ್ನದವರ ಗುಣಗಳು ಈ ತರ ಇರುತ್ತೆ. ಇಷ್ಟು ಹೇಳ್ತೀನಿ ಅಷ್ಟೇ. ಇನ್ನು ಜಾಸ್ತಿ ನೆಕ್ಸ್ಟ್ ನಾನು ಲಗ್ನದ ಬಿಹೇವಿಯರ್ ಹೇಗಿರುತ್ತೆ, ಲಗ್ನದಲ್ಲಿ ಹುಟ್ಟಿದಾಗ ಅವರ ಬೇಸ್ಮೆಂಟ್ ಲೆವೆಲ್ ನೋಡ್ಕೊಂಡು ಯಾವ ತರ ಹೇಳಬೇಕು ಅನ್ನೋದನ್ನ ಜಾತಕನ ಒಂದು ಬೇಸ್ಮೆಂಟ್ ಅಂದ್ರೆ ಗ್ರಹಗಳ ಗತಿಗಳು ಎಲ್ಲರೂ ಇರಲಿ, ಒಂದು ಬೇಸ್ಮೆಂಟ್ ಆಗಿ ಸುಮ್ನೆ ಅದೇ ಲಗ್ನ ನೋಡ್ಕೊಂಡು ಆ ಲಗ್ನದಿಂದ ಏನೇನು ಆಗ್ಬೋದು, ಯಾವ್ದೇ ರಾಶಿ ಗುಡ್ ಬ್ಯಾಡ್ ಅನ್ನೋದನ್ನ ನಾನು ನಿನಗೆ ನೆಕ್ಸ್ಟ್ ವಿಡಿಯೋದಲ್ಲಿ, ಇದು 12 ಲಗ್ನಗಳು ಮುಗ್ದಾದ್ಮೇಲೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಜನಕ್ಕೆ ಶೇರ್ ಮಾಡಿ, ಈ ವಿಡಿಯೋ ಒಂದು ಲೈಕ್ ಕೊಡಿ ಪ್ಲೀಸ್. ಎಲ್ಲರಿಗೂ ಧನ್ಯವಾದಗಳು. ಸಾಯಿರಾಮ್.